ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರವುಳ್ಳ ಅಮವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಈಗ ಮುಖ್ಯಾಂಶಗಳು ಮೊದಲು ದಲಿತರು ಒಗ್ಗಟ್ಟು ಪ್ರದರ್ಶಿಸಿ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಬೆಳೆಯಲು ಸಹಾಯಕ ಅಂಬೇಡ್ಕರ್ ಮರಿಮಗ ರಾಜರತ್ನ ಅಂಬೇಡ್ಕರ್ ಅಭಿಪ್ರಾಯ ಕಲಿಯಬೇಕೆಂಬ ಮನಸ್ಸು ಇದ್ದರೆ ಸಾಕು ಯಾವ ವಯಸ್ಸು ಅಡ್ಡಿ ಬರುವುದಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅಭಿಪ್ರಾಯ ದೇವೇಗೌಡರನ್ನ ಭೇಟಿ ಮಾಡಿದ ಎಟಿಆರ್ ಜನವರಿ 22 ರ ಕಾರ್ಯಕ್ರಮಕ್ಕೆ ಆಹ್ವಾನ ರಾಜಕೀಯ ವಲಯದಲ್ಲಿ ಬಿಸಿಯೇರಿದ ಚರ್ಚೆ ಹಲಸುಲಿಗೆ ಬಳಿ ಕಾಡಾನೆ ಗುಂಪು ಮರಿಗಳೊಂದಿಗೆ ರಸ್ತೆ ದಾಟಿದ ಗುಂಪು ಸ್ಥಳೀಯರು ಚಿತ್ರೀಕರಿಸಿದ ವಿಡಿಯೋ ವೈರಲ್ ಮತ್ತು ಶೀಘ್ರದಲ್ಲಿ ಹೊಳೆ ಬೀದಿ ರಸ್ತೆ ಅಗಲೀಕರಣ ಇದಕ್ಕೆ ಬಿಡುಗಡೆಯಾದ ಪೂರಕ ಅನುದಾನ ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬೆಳೆಯಲು ಮೊದಲು ನಮ್ಮ ಸಮುದಾಯದವರು ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮರಿಮಗ ರಾಜರತ್ನ ಅಂಬೇಡ್ಕರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಹಾಸನ ನಗರದಲ್ಲಿ ಸ್ವಲ್ಪ ಸಮಯ ಇದ್ದು ತನ್ನ ತಾತ ಬಂದು ಹೋದ ಸ್ಥಳವನ್ನು ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬರಲು ದಲಿತರ ಒಗ್ಗಟ್ಟು ಪ್ರದರ್ಶಿಸುವ ಬಗ್ಗೆ ಯೋಚನೆ ಮಾಡಬೇಕು ಮೌಢ್ಯತೆಯಿಂದ ಮೊದಲು ಹೊರಬರಬೇಕು ಯಾವ ಸ್ಥಳದಲ್ಲಿ ಅವಮಾನವಾಗುತ್ತದೆ ಆ ಜಾಗದಲ್ಲಿ ಸಮುದಾಯದವರು ಯಾರು ಇರಬಾರದು ಎಂಬ ಸಲಹೆ ನೀಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ಪ್ರಪಂಚದ 128 ದೇಶಗಳಲ್ಲಿ ಮಾತನಾಡಿಕೊಳ್ಳುವುದಲ್ಲದೆ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಸಂವಿಧಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವರ ತತ್ವ ಸಿದ್ಧಾಂತದಂತೆ ಎಲ್ಲಾ ಕ್ಷೇತ್ರದಲ್ಲಿ ಕಾಲಿಡಲು ಹೇಳಿದಂತೆ ಅನುಸರಿಸಬೇಕು ಎಂದು ತಿಳಿಸಿದರು ಹಿಂದೆ ಮಹಾರಾಜರು ಏಕೆ ಬೋರ್ಡಿಂಗ್ ಎಂದು ನಿರ್ಮಿಸಿಕೊಳ್ಳಲಾಗಿದ್ದು ಮಹಾರಾಜ ಮತ್ತು ಅಂಬೇಡ್ಕರ್ ಹೆಸರಿನಲ್ಲಿ ಸ್ಮಾರಕ ಮಾಡಲು ಸರ್ಕಾರ ನಿರ್ಧರಿಸಿ ಅನುದಾನ ಬಿಡುಗಡೆ ಮಾಡಿರುವುದಕ್ಕೆ ಇದೇ ವೇಳೆ ಶ್ಲಾಘಿಸಿದರು ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಲ್ಲೇಶ್ ಗೀತಾ ದಲಿತ ಮುಖಂಡರಾದ ಕೆ ಈರಪ್ಪ ಕೃಷ್ಣದಾಸ್ ಅಂಬುಗ ಮಲ್ಲೇಶ್ ಎಚ್ಕೆ ಸಂದೇಶ್ ನಾಗರಾಜು ಹೆತ್ತೂರು ರಾಜೇಶ್ ರಂಗಸ್ವಾಮಿ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು English. See, yesterday I came to attend the program Shourya Divas at Chikmagalur, and for this 2 days, yesterday and today, I have seen so much of energy in the Ambedkarites in this state, Karnataka, maybe this Hassan district, Chikmagalur district, and from when I have left the Chikmagalur over here, I had 4 to 5 halts because of this. Ambedkarites are waiting to see me, to have talk with me, to touch me, to have handshake with me. ಯಾವುದೇ ಒಂದು ವಿದ್ಯೆ ಕಲಿಯಬೇಕೆಂಬ ಮನಸ್ಸಿದ್ದರೆ ಅದಕ್ಕೆ ಯಾವ ವಯಸ್ಸು ಅಡ್ಡಿ ಬರುವುದಿಲ್ಲ ಎಂಬುದಕ್ಕೆ ನಾಗರಿಕ ಬಂದೂಕು ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿರುವವರೇ ಸಾಕ್ಷಿಯಾಗಿದ್ದಾರೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಶ್ಲಾಘನೆ ವ್ಯಕ್ತಪಡಿಸಿದರು ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಜಿಲ್ಲಾ ಪೊಲೀಸ್ ವಸತಿ ಗೃಹದ ಬಳಿ ಇರುವ ಪೊಲೀಸ್ ಸಮುದಾಯ ಭವನದಲ್ಲಿ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ಬಂದೂಕು ತರಬೇತಿ ಶಿಬಿರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಲಿಯಬೇಕು ಎನ್ನುವ ಹಂಬಲದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವುದು ಸಂತೋಷ ತಂದಿದೆ ಎಂದರು ಈ ಒಂದು ವಾರದ ದಿನಗಳಲ್ಲಿ ಇಷ್ಟೊಂದು ಶಿಸ್ತು ಸೌಮ್ಯತೆ ಬದ್ಧತೆ ಬಂದಿದೆ ನಾಗರಿಕ ಬಂದೂಕು ತರಬೇತಿ ಶಿಬಿರದಲ್ಲಿ ಕೂಲಿ ಕಾರ್ಮಿಕರು ವಕೀಲರು ಸರ್ಕಾರಿ ನೌಕರರು ಮೀಡಿಯಾ ವ್ಯಾಪಾರ ಮಾಡುವವರು ನಿವಾಸಿಗಳು ಇಂಜಿನಿಯರ್ ಸೇರಿದಂತೆ ಸಮಾಜದ ಎಲ್ಲ ವರ್ಗದ ಕೆಲಸ ಮಾಡುವ ಜನರು ಈ ತರಬೇತಿಯಲ್ಲಿ ಶ್ರದ್ಧೆಯಿಂದ ಪಾಲ್ಗೊಂಡು ಯಶಸ್ವಿಯಾಗಿ ಪೂರೈಸಿದ್ದಾರೆ ಎಂದರು ಬಂದೂಕು ಬಗ್ಗೆ ಕೆಲ ವಿಷಯವನ್ನ ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡಿರಬೇಕು ಕೈಲಿ ಇದ್ದಾಗ ಪರೀಕ್ಷೆ ಮಾಡಿಕೊಂಡು ಇದರ ಬಗ್ಗೆ ಪರಿಜ್ಞಾನ ಇಟ್ಟುಕೊಂಡಿದ್ದರೆ ಉತ್ತಮ ಇಲ್ಲವಾದರೆ ಕೆಲ ಸಂದರ್ಭದಲ್ಲಿ ಇದರಿಂದ ಸಮಸ್ಯೆಯಾಗಬಹುದೆಂದು ಎಚ್ಚರಿಸಿದರು ಕಾರ್ಯಕ್ರಮದಲ್ಲಿ ಬಂದೂಕು ತರಬೇತಿಯಲ್ಲಿ ಉತ್ತಮವಾಗಿ ಪ್ರದರ್ಶಿಸಿದವರಿಗೆ ಬಹುಮಾನ ನೀಡಿ ಗೌರವಿಸಿದರು ನಂತರದಲ್ಲಿ ಶಿಬಿರದಲ್ಲಿ ಕಲಿತ ಬಗ್ಗೆ ಅನುಭವವನ್ನು ಇದೇ ವೇಳೆ ಹಂಚಿಕೊಂಡರು ಬಂದೂಕು ಶಿಬಿರದ ಎಲ್ಲ ಶಿಬಿರಾರ್ಥಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಪ್ರಶಂಸೆ ಪತ್ರ ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಎಸ್ಆರ್ ಪ್ರಸನ್ನ ಕುಮಾರ್ ಡಿವೈಎಸ್ಪಿ ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು ಇಂಟ್ರೆಸ್ಟ್ ಇದನ್ನು ಕಲಿಯಬೇಕು ಈ ಶಿಸ್ತನ್ನು ಅಳವಡಿಸಬೇಕು ಅಂತ ಆಸೆ ಅದು ತೋರಿಸಿದೆ
ನಿಮಗೆಲ್ಲರಿಗೂ ಇದು ಅತ್ಯಂತ ಶ್ಲಾಘನೀಯ ಇದೆ. ಎಲ್ಲರೂ ಒಂದು ರೌಂಡ್ ಚಪ್ಪಾಳೆ ಹೊಡಿಬೇಕು ನಿಮಗೋಸ್ಕರ ಅಂತ ಹೇಳಿದ್ದೀನಿ. ನಿಜ ಹೇಳಬೇಕಾದ್ರೆ ಇಲ್ಲಿ ಬಂದು ನನ್ನ ಕಡೆಯಿಂದ ಸರ್ಟಿಫಿಕೇಟ್ ತಗೊಂಡಿರೋ ಕೆಲವರು ನನಗಿಂತ ಚೆನ್ನಾಗಿ ಸಲ್ಯೂಟ್ ಮಾಡ್ತಿದ್ದಾರೆ, ನನಗಿಂತ ಚೆನ್ನಾಗಿ ಅಟೆನ್ಷನ್ ಮಾಡ್ತಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ ಈ ಒಂದು ಶಿಸ್ತು, ಈ ಒಂದು ಒಂದು ವಾರದಲ್ಲಿ ನಿಮಗೆ ಆಗಿರುವಂಥ ಆರು ದಿನದಲ್ಲಿ ಆಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸು, ನಿಮಗೆ ಪೊಲೀಸ್ ಟ್ರೈನಿಂಗಿಗೆ ಪೊಲೀಸ್ ಲೈಫದ ಒಂದು ಸಣ್ಣ ಒಂದು ಇನ್ಸೈಟ್ ಕೊಟ್ಟಿರ್ಬೋದು ಯಾವ ರೀತಿಯಲ್ಲಿದೆ ನಮ್ಮ ಟ್ರೈನಿಂಗ್ದು ಒಂದು ಸ್ವಲ್ಪ ಅಂತ. ನಮ್ಮಲ್ಲಿರುವಂಥ ಪ್ರತಿಯೊಬ್ಬರು ಪೊಲೀಸ್ ಕಾನ್ಸ್ಟೇಬಲು ಇದೇ ರೀತಿ ಆರಾರು ತಿಂಗಳು ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಮಾಡಿ ಮುಗಿಸ್ಕೊಂಡು ಬಂದಿರುವಂಥವು. ಸೊ ಈಗ ನಿಮಗೆ ಒಂದು ಐಡಿಯಾ ಸಿಕ್ಕಿರಬಹುದು ಯಾವ ಲೆಕ್ಕಕ್ಕೆ ನಮ್ಮ ಟ್ರೈನಿಂಗ್ ಮಾಡಿದ್ದಾರೆ. ನನಗೆ ಖುಷಿಯಾಗಿರುವಂತ ವಿಷಯ ಅಂತ ಹೇಳಿದ್ರೆ ಯಾರ್ಯಾರು ಇವತ್ತು ಟ್ರೈನಿಂಗ್ ಮುಗಿಸಿದ್ದೀವಿ, ಇದರಲ್ಲಿ ಕೂಲಿ ಕಾರ್ಮಿಕರಿಂದ ಹಿಡಿದು ಅಡ್ವೊಕೇಟ್ಸ್ ಇಂದ ಹಿಡಿದು ಮೀಡಿಯಾ ಪರ್ಸನ್ಸ್ ಇಂದ ಹಿಡಿದು ಬಿಸ್ನೆಸ್ ಮೆನ್ ಇಂದ ಹಿಡಿದು ಹೌಸ್ ವೈಫ್ಸ್ ಇಂದ ಹಿಡಿದು ಎಂಜಿನಿಯರಿಂಗ್ ಸ್ಟೂಡೆಂಟ್ಸು, ಅಂದ್ರೆ ಈ ಸಮಾಜದ ಎಲ್ಲ ವಾಕ್ಸ್ ಆಫ್ ಲೈಫ್ ಇಂದ ಜನ ಇದ್ದಾರೆ. ಒಂದು ಇಂಟ್ರೆಸ್ಟ್ ಇಂದ ಇದೊಂದು ಹೊಸ ಒಂದು ಆರ್ಟ್, ಹೊಸ ಒಂದು ಸ್ಕಿಲ್ ಕಲಿಯಬೇಕು ಅಂತ ಉದ್ದೇಶಕ್ಕೆ ಬಂದಿದ್ದೀನಿ. ಇದು ತುಂಬಾ ಒಳ್ಳೆಯ ವಿಷಯ, ಇದು ಈ ಸ್ಪಿರಿಟ್ ನೀವು ಯಾವಾಗಲೂ ಮುಂದುವರಿಬೇಕು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಶಾಸಕ ಎಟಿ ರಾಮಸ್ವಾಮಿ ಭೇಟಿ ಮಾಡಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಜೆಡಿಎಸ್ನಲ್ಲಿ ಎಟಿ ರಾಮಸ್ವಾಮಿ ಉಳಿಯುವರೇ ಅಥವಾ ಅರಕಲಗೂಡು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಆಂತರಿಕ ಬಿಕ್ಕಟ್ಟಿನ ಬಗ್ಗೆ ದೊಡ್ಡಗೌಡರ ಮುಂದೆ ವರದಿ ಒಪ್ಪಿಸಿದ್ದಾರೆಯೇ ಎಂಬ ಬಗ್ಗೆ ಕುತೂಹಲ ಮೂಡಿಸಿದೆ. ಜನವರಿ 22ರ ಬೃಹತ್ ಸಮಾವೇಶಕ್ಕೆ ದೇವೇಗೌಡರನ್ನ ಆಹ್ವಾನಿಸಿರುವುದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಸುದೀರ್ಘ ಚರ್ಚೆ ನಡೆಸಿರುವುದು ಕ್ಷೇತ್ರದ ಜನತೆಯಲ್ಲಿ ಕುತೂಹಲ ಕೆರಳಿಸಿದೆ. ಈ ಇಬ್ಬರ ನಡುವೆ ನಡೆದಿರುವ ಚರ್ಚೆಯಾದರೂ ಏನು? ಎಟಿ ರಾಮಸ್ವಾಮಿ ಕಳೆದ 2-3 ವರ್ಷಗಳಿಂದ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ಳುವ ಮೂಲಕ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿದ್ದ ಅವರು ಕಾಂಗ್ರೆಸ್ ಸೇರುತ್ತಾರೆ ಎಂಬ ಚರ್ಚೆಗಳು ದಟ್ಟವಾಗಿ ಹರಿದಾಡಿತ್ತು. ಇತ್ತೀಚೆಗೆ ಶಾಸಕರ ನಿವಾಸಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಭೇಟಿ ನೀಡಿ ಅವರೊಂದಿಗೆ ಚರ್ಚಿಸಿ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಕಸರತ್ತು ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕರು ದೊಡ್ಡವರೊಂದಿಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸುವ ಮೂಲಕ ರೇವಣ್ಣರವರನ್ನ ಸಾಗು ಹಾಕಿದರು. ಸಾವಿರಾರು ಕೋಟಿ ರು ವೆಚ್ಚದ ಕಾಮಗಾರಿಗಳನ್ನು ತರುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕರು ಚುನಾವಣೆ ಹೊಸ್ತಿಲಿನಲ್ಲಿರುವಾಗಲೇ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಜನವರಿ 22ರಂದು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಿದ್ದು ಅಂದು ಕ್ಷೇತ್ರದ ನಿರೀಕ್ಷಿತ 700 ಕೋಟಿ ರು ವೆಚ್ಚದ ಯೋಜನೆಯಾದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಮೊದಲ ಹಂತದ 387 ಕೋಟಿ ರು ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಚ್ ಡಿ ದೇವೇಗೌಡರನ್ನ ಆಹ್ವಾನಿಸಿರುವುದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಒಟ್ಟಾರೆ ಕ್ಷೇತ್ರದಲ್ಲಿ ನಡೆಯುತ್ತಿರುವ 2023ರ ಚುನಾವಣಾ ರಾಜಕೀಯ ಚರ್ಚೆಗಳಿಗೆ ತೆರೆ ಬೀಳುವ ಮೂಲಕ ಪಕ್ಷದಲ್ಲಿ ಉಳಿಯುವರೇ ಅಥವಾ ಪಕ್ಷಾಂತರ ಮಾಡುವರೇ ಎಂಬ ಸುಳಿವಂತು ಕ್ಷೇತ್ರದ ಜನತೆಗೆ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸಕಲೇಶ್ಪುರ ತಾಲೂಕಿನ ಹಲಸುಲಿಗೆ ಸಮೀಪದ ಕಿರೇಹಳ್ಳಿ ಗ್ರಾಮದ ಬಳಿ ಕಾಡಾನೆಗಳ ಗುಂಪೊಂದು ರಸ್ತೆ ದಾಟಿದ್ದು ಸ್ಥಳೀಯರನ್ನ ಆತಂಕಕ್ಕೀಡು ಮಾಡಿದೆ. ಸುಮಾರು 25ಕ್ಕೂ ಹೆಚ್ಚಿದ್ದ ಕಾಡಾನೆಯ ಗುಂಪಿನಲ್ಲಿ ಮರಿಯಾನೆಗಳು ಹೆಚ್ಚಾಗಿ ಕಂಡುಬಂದಿವೆ. ಕಾಡಾನೆಗಳು ರಸ್ತೆ ದಾಟುವಾಗ ಇದೇ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದ ವಾಹನ ಚಾಲಕರು ಬೆಚ್ಚಿಬಿದ್ದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳು ಗುಂಪು ಗುಂಪಾಗಿ ಇಲ್ಲಿ ಸಂಚರಿಸುತ್ತಿರುವುದರಿಂದ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದೆ. ಶಾಲೆಗಳಿಗೆ ರಸ್ತೆಯಲ್ಲಿ ನಡೆದು ಹೋಗುವ ಮಕ್ಕಳು, ತೋಟಕ್ಕೆ ತೆರಳುವ ಕಾರ್ಮಿಕರು ಭಯಭೀತರಾಗಿದ್ದು ಅರಣ್ಯ ಇಲಾಖೆಯ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಕಾಡಾನೆಗಳ ಗುಂಪು ಸಂಚರಿಸುವ ಬಗ್ಗೆ ಸ್ಥಳೀಯರಿಗೆ ಸೂಕ್ತ ಮಾಹಿತಿ ನೀಡಬೇಕು ಮತ್ತು ಯಾವುದೇ ಪ್ರಾಣಹಾನಿಯಾಗದಂತೆ ಎಚ್ಚರಿಕೆ ವಹಿಸಿ ಎಂದು ಮನವಿ ಮಾಡಿದ್ದಾರೆ. ಕಾಡಾನೆ ಗುಂಪು ರಸ್ತೆ ದಾಟುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದು ಸಾಕಷ್ಟು ವೈರಲ್ ಆಗಿದೆ.
ಬೇಲೂರು ಪಟ್ಟಣದ ಮುಖ್ಯ ರಸ್ತೆಯ ಅಗಲೀಕರಣಕ್ಕೆ ಕೆಲ ತಾಂತ್ರಿಕ ಕಾರಣಗಳು ಅಡ್ಡಿಯಾಗಿದ್ದು ಸದ್ಯ ಪರ್ಯಾಯ ರಸ್ತೆಯಾದ ಹೊಳೆಬೀದಿ ರಸ್ತೆಯ ಅಗಲೀಕರಣ ಮತ್ತು ರಸ್ತೆ ಕಾಮಗಾರಿಯನ್ನ ಶೀಘ್ರವೇ ನಡೆಸಬೇಕೆಂದು ನಿರ್ಧರಿಸಲಾಗಿದೆ. ಇದಕ್ಕೆ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಪಟ್ಟಣದ ಪುರಸಭಾ ಆವರಣದಲ್ಲಿ ಶತಮಾನೋತ್ಸವ, ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಚನ್ನಕೇಶವ ದೇಗುಲಕ್ಕೆ ರಥಬೀದಿ ಎಂದೇ ಖ್ಯಾತಿ ಪಡೆದ ಹೊಳೆಬೀದಿಯ ರಸ್ತೆ ಅಭಿವೃದ್ಧಿಗೊಳಿಸಿದರೆ ಮಾತ್ರ ವಾಹನ ದಟ್ಟಣೆ ನಿಯಂತ್ರಿಸಲು ಸಾಧ್ಯ ಎಂಬ ಕಾರಣದಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಪಟ್ಟಣದ ಜನತೆಗೆ ನಿವೇಶನಗಳನ್ನು ನೀಡಲು ರಾಯಪುರ ಮತ್ತು ನಿಟ್ಟೂರು ಸಮೀಪದಲ್ಲಿ ಜಾಗ ಖರೀದಿ ಮಾಡಲಾಗಿದೆ. ಯುಜಿಡಿ, ನೈರ್ಮಲ್ಯ, ಕುಡಿಯುವ ನೀರು, ಘನತ್ಯಾಜ್ಯ ಘಟಕ ನಿರ್ವಹಣೆ ಹೀಗೆ ನಾನಾ ಬಗೆಯಲ್ಲಿ ಪುರಸಭೆಗೆ ಅನುದಾನ ತಂದಿರುವೆ. ಎಂದಿಗೂ ಪುರಸಭೆಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಎಂದರು. ಪುರಸಭಾ ಅಧ್ಯಕ್ಷ ಸಿಎನ್ ದಾನಿ ಮಾತನಾಡಿ, ಪುರಸಭೆ 1918 ಸ್ಥಾಪನೆಯಾಗಿ ಪಟ್ಟಣಕ್ಕೆ ತನ್ನದೇಯಾದ ಕೊಡುಗೆ ನೀಡಿದ ಪುರಸಭಾ ಶತಮಾನೋತ್ಸವ ಆಚರಿಸಲು 2018 ನಿರ್ಧರಿಸಲಾಗಿತ್ತು. ಶತಮಾನೋತ್ಸವದ ಸವಿನೆನಪಿಗಾಗಿ ಕಟ್ಟಡ ನಿರ್ಮಾಣ ತಡವಾದ ಕಾರಣದಿಂದ ಈ ಅವಧಿಯಲ್ಲಿ ಸಮಾರಂಭ ನಡೆಸಲಾಗುತ್ತದೆ ಎಂದ ಅವರು, ಬೇಲೂರಿಗೆ ದಿನನಿತ್ಯ ಸಾವಿರಾರು ಪ್ರವಾಸಿಗರು ದೇಗುಲ ವೀಕ್ಷಣೆಗೆ ಬರುತ್ತಿದ್ದಾರೆ. ಆದರೆ ಬರುವ ಪ್ರವಾಸಿಗರಿಗೆ ಮೂಲ ಸೌಲಭ್ಯ ಇಲ್ಲದಿರುವುದು ತೀರಾ ಶೋಚನೀಯ. ಮುಖ್ಯ ರಸ್ತೆ ಕಿರಿದಾಗಿದ್ದು ಸಂಚಾರಕ್ಕೆ ತೊಂದರೆಯಾಗಿದೆ ಎಂದರು. ರಸ್ತೆ ಅಗಲೀಕರಣಕ್ಕೆ ಮುನ್ನುಡಿ ಬರೆಯಬೇಕು. ಈಗಾಗಲೇ ಭಸ್ಮೀಕರಣ, ಹೊಂಡ ಉನ್ನತೀಕರಣ, ಈಜುಕೊಳ, ನಿವೇಶನರಹಿತರಿಗೆ ನಿವೇಶನ, ಬೀದಿಬದಿಯ ವ್ಯಾಪಾರಸ್ಥರಿಗೆ ನೆರವು, ಫುಡ್ಕೋರ್ಟ್, ವಿಶೇಷವಾಗಿ ಬಸವೇಶ್ವರ ವೃತ್ತಕ್ಕೆ ಬಸವೇಶ್ವರರ ಕಂಚಿನ ಪುತ್ಥಳಿ ಸ್ಥಾಪನೆ ಹೀಗೆ ನಾನಾ ಅಭಿವೃದ್ಧಿ ಜೊತೆಗೆ ಹೊಳೆಬೀದಿ ಅಗಲೀಕರಣ ಸದ್ಯದಲ್ಲೇ ಆರಂಭಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹುಲ್ಲಳ್ಳಿ ಸುರೇಶ್, ಬಿಜೆಪಿ ಮುಖಂಡ ಸಿದ್ದೇಶ ನಾಗೇಂದ್ರ, ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಿವಾಸ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಎಂಆರ್ ವೆಂಕಟೇಶ್, ಜಿ ಶಾಂತಕುಮಾರ್, ಇನ್ನು ಮುಂತಾದವರು ಹಾಜರಿದ್ದರು. ಪೌರ ಕಾರ್ಮಿಕರ ಮಗನಾಗಿ ಈ ಒಂದು ಪುರಸಭೆಯ ಚುಕ್ಕಾಣಿಯನ್ನು ಹಿಡಿದು ಅವರ ಕಾಲದ ಮಾನದಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲಕ್ಕಿಂತ ಮಿಗಿಲಾಗಿ 12ನೇ ಶತಮಾನದಂತಹ ಏನು ಕ್ರಾಂತಿ ಪುರುಷ ಸಮಾಜದ ಅಧಿಕಾರ ಭಗವಾನ್ ಬುದ್ಧರ ಹೆಸರನ್ನು ಸರ್ವ ತಮ್ಮ ಅಜೆಂಡಾದಲ್ಲಿ ಸೇರಿಸ್ಕೊಂಡು ಅನುಮೋದನೆ ನೀಡಿದಂತಹ ಎಂ.ಆರ್. ವೆಂಕಟೇಶ್ ಅವರು, ಅದ್ರ ಜೊತೆಗೆ ಒಬ್ಬ ಪುರಸಭೆ ಕಾರ್ಮಿಕರ ಮಗನಾಗಿ ಕೇವಲ ಇಲ್ಲಿ ಅಧ್ಯಕ್ಷನಾಗಿದ್ದಲ್ಲ, ಕ್ಯಾಬಿನೆಟ್ ದರ್ಜೆಯ ರ್ಯಾಂಕ್ ಉಳ್ಳಂತಹ ಏನು ಕರ್ಮಚಾರಿ ಪೂರ್ತಿ ಹೆಸರೇಣ ಸಲ್ಲಿಸ್ತಕ್ಕಂಥದ್ದು ನಿಜಕ್ಕೂ ಸಹ ಬೇಲೂರು ಪಟ್ಟಣಕ್ಕೆ ಒಂದು ಕೀರ್ತಿ ಕಳಶ ಅಂತ ನಾನಾದರೂ ಭಾವಿಸ್ತೇನೆ. ಮತ್ತೊಬ್ಬರು ತೋಚ ಅನಂತ ಸುಬ್ರಾಯರು. ಅಕ್ರಮಕ್ಕೆ, ಅನ್ಯಾಯಕ್ಕೆ ಹಾಗೂ ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಅಥವಾ ಪಕ್ಷವಿಲ್ಲ. ಭ್ರಷ್ಟಾಚಾರ ಮುಕ್ತ ದೇಶ ಮಾಡುತ್ತೇನೆಂದು ಪ್ರಧಾನಮಂತ್ರಿಗಳು ಹೇಳುತ್ತಾರೆ, ಆದರೆ ಸ್ವಚ್ಛ ಅಥವಾ ಶುದ್ಧ ಪಕ್ಷವಿಲ್ಲ ಎಂದು ಶಾಸಕ ಎಟಿ ರಾಮಸ್ವಾಮಿ ಮಾರ್ಮಿಕವಾಗಿ ಎಲ್ಲ ಪಕ್ಷಗಳನ್ನು ಟೀಕಿಸಿದರು. ತಾಲೂಕಿನ ಬಾಚನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆಗಳಿಗೆ ಕುಡಿಯುವ ನೀರಿನಲ್ಲಿ ಸಂಪರ್ಕ ಹಾಗೂ ಕಾಂಕ್ರೀಟ್ ರಸ್ತೆ ಮತ್ತು ಶಾಲಾ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಿದ ನಂತರ ಮಾಧ್ಯಮದ ಜೊತೆ ಮಾತನಾಡಿದರು. ಅರಕಲಗೂಡಿನಲ್ಲಿ 404 ಕೋಟಿ ರು ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಶಂಕುಸ್ಥಾಪನೆಯನ್ನು ಜನವರಿ 22 ಆಯೋಜನೆ ಮಾಡಲಾಗಿದೆ. ಈ ಸಮಾರಂಭಕ್ಕೆ ಆಹ್ವಾನ ನೀಡಲು ದೇವೇಗೌಡರ ಮನೆಗೆ ತೆರಳಿದಾಗ ನನ್ನ ಬಗ್ಗೆ ಮಾತನಾಡಿದರೆಂದು ತಿಳಿಸಿದರು. ಹಿರಿಯರು, ಮಾರ್ಗದರ್ಶಕರು ಹಾಗೂ ಮಾಜಿ ಪ್ರಧಾನಿಯವರಿಗೆ ಗೌರವ ಸೂಚಕವಾಗಿ ಫೋನಿನಲ್ಲಿ ಆಮಂತ್ರಿಸದೆ ಮನೆಗೆ ತೆರಳಿ ಆಹ್ವಾನಿಸಿದಾಗ ನನ್ನ ಬಗ್ಗೆ ಅನುಕಂಪದ ಮಾತುಗಳನ್ನಾಡಿ ರಾಜಕೀಯದ ಬೆಳವಣಿಗೆ ನನಗೆ ತಿಳಿದಿದೆ, ನೀವು ಬೇಸರ ಪಟ್ಟುಕೊಳ್ಳಬೇಡಿ ಎಂದು ಮಾತುಕತೆ ನಡೆಸಿದರು ಎಂದು ವಿವರಿಸಿದರು. ಮುಖಂಡರುಗಳ ಉಪಸ್ಥಿತಿ ಇಲ್ಲದೆ ಚರ್ಚಿಸೋದು ಸರಿಯಲ್ಲ,
ಜೊತೆಗೆ ನಿಮ್ಮ ಆರೋಗ್ಯ ಇಲ್ಲದ ಕಾರಣ ನಿಮ್ಮ ಆರೋಗ್ಯ ಸರಿಯಾದ ನಂತರ ಎಲ್ಲರ ಉಪಸ್ಥಿತಿಯಲ್ಲಿ ಚರ್ಚಿಸೋಣವೆಂದು ದೇವೇಗೌಡರಲ್ಲಿ ವಿನಂತಿಸಿದ್ದೇನೆಂದು ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ರಾಮಸ್ವಾಮಿಗೆ ಹಲವಾರು ಕಡೆಗಳಿಂದ ಆಹ್ವಾನ ಬರುತ್ತಿದೆ ಎಂದರು. ತಕ್ಷಣ ಆಹ್ವಾನ ಬಂದರೆ ಬೇರೆ ನಿರ್ಣಯ ತಗೋತೀರಾ ಎಂಬ ಪ್ರಶ್ನೆಗೆ ಅಧಿಕಾರ, ಹಣ, ಆಸ್ತಿ ಮತ್ತು ಸ್ವಂತಕ್ಕೋಸ್ಕರ ರಾಜಕೀಯ ಮಾಡದೆ ಜನರಿಗಾಗಿ ರಾಜಕಾರಣ ಮಾಡುತ್ತಿದ್ದೇನೆ. ಕೆಲವು ವಿಷಯಗಳಲ್ಲಿ ಬೇಸರವಾಗಿರುವುದು ನಿಜ, ಆದರೆ ಪಕ್ಷ ಬಿಡುತ್ತೇನೆಂದು ಎಲ್ಲೂ ಹೇಳಿಲ್ಲ ಮತ್ತು ಜೆಡಿಎಸ್ ನಾಯಕರು ನನ್ನ ಜೊತೆ ಅಗೌರವದಿಂದ ನಡೆದುಕೊಂಡಿಲ್ಲ ಎಂದರು. ದೊಡ್ಡಕಾಡನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ, ಎಂಜಿನಿಯರ್ ಹೇಮಂತ್, ಮಹೇಂದ್ರ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಪುಟ್ಟಸ್ವಾಮಪ್ಪ ಇತರರು ಹಾಜರಿದ್ದರು. ಇದು ಒಟ್ಟು ಜಲಜೀವನ್ ಮಿಷನ್ಗೆ ಇವತ್ತು ಭೂಮಿ ಪೂಜೆ ಮಾಡಿರೋದು, ಮತ್ತೆ 2,50,00,000 ರೂಪಾಯಿನಲ್ಲಿ ಪಿಡಬ್ಲ್ಯೂ ರಸ್ತೆಗೆ ಭೂಮಿ ಪೂಜೆ ಮಾಡಿದ್ದೀವಿ. ಒಂದು ಹಳ್ಳಿ ಮೈಸೂರು ಕಬ್ಬೂರು ಬಾಚಳಿಗೆ ಬರ್ತಕ್ಕಂತ ರಸ್ತೆ, ಅದಕ್ಕೆ 1,20,00,000. ಇನ್ನೊಂದು ನಿಡೂಣಿಯಿಂದ ನಮ್ಮ ಮೋಟ್ನಾಕ್ನಳ್ಳಿ ಗೆಜ್ಜಂಗನಳ್ಳಿಗೆ ಬರ್ತಕ್ಕಂಥ ರಸ್ತೆಗೆ 1,30,00,000. ನಿಡೂಣಿ ಮೋಟ್ನಾಕ್ನಳ್ಳಿ ಗೆಜ್ಜಂಗನಳ್ಳಿ ಬರ್ತಕ್ಕಂಥದ್ದಕ್ಕೆ 1,30,00,000 ಪೂಜೆ ಮಾಡಿದ್ದೀವಿ. ಈ ರಸ್ತೆಗೆ 1,20,00,000 ಮಂಜೂರಾತಿ ಆಗಿದೆ. ಕಬ್ಬೂರಿಂದ ಮುಂದಕ್ಕೆ ಹೋಗ್ತಕ್ಕಂಥ ರಸ್ತೆಗೆ 3,00,000 ಈಗಾಗಲೇ ಟೆಂಡರ್ ಆಗಿದೆ. ಅದನ್ನೇ ಮಾತಾಡ್ಕೊಂಡು ಬಂದಿದ್ದೀನಿ, ಅದನ್ನು ಕೂಡ ಮಾಡ್ಲಿಕ್ಕೆ. ಒಟ್ಟು ಇವತ್ತು 5,39,00,000 ಕಾಮಗಾರಿಗಳಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಭೂಮಿ ಪೂಜೆ ಮಾಡಿದ್ದೀವಿ. ಆ ಎಲ್ಲ ಕಾಮಗಾರಿಗಳು ಕೂಡ ಅತ್ಯಂತ ಸುಂದರವಾಗಿ ನಿರ್ಮಾಣ ಆಗಲಿ, ಆ ಮೂಲಕ ನಿಮ್ಮೆಲ್ಲರ ಭವಿಷ್ಯವೂ ಕೂಡ ಸುಂದರ ಆಗಲಿ ಅಂತೇಳಿ. ನಿವೃತ್ತಿಯಾದ ನಂತರ ಕೆಎಸ್ಆರ್ಟಿಸಿ ನೌಕರರು ಗೌರವಯುತವಾಗಿ ಬದುಕು ನಡೆಸಲು ಸಮಸ್ಯೆಯಾಗಿದೆ ಎಂದು ಅರಿವಿದೆ ಎಂದು ಶಾಸಕ ಪ್ರೀತಂಜೇಗೌಡ ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹಾಸನ ಚಿಕ್ಕಮಗಳೂರು ವಿಭಾಗದ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವಿಶೇಷ ಸಭೆಯಲ್ಲಿ ಮಾತನಾಡಿದ ಅವರು, ಈ ಕುರಿತು ಸರ್ಕಾರದ ಉನ್ನತ ಮಟ್ಟದಲ್ಲಿ ಮಾತುಕತೆ ನಡೆಸಿ ಕನಿಷ್ಠ ಬಿಪಿಎಲ್ ಕಾರ್ಡ್ ದೊರೆಯುವಂತೆ ಮಾತನಾಡಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಬೆಂಗಳೂರು ಸಂಘದ ಅಧ್ಯಕ್ಷ ಅಶ್ವಥ ನಾರಾಯಣ್, ಗೌರವಾಧ್ಯಕ್ಷ ವೆಂಕಟ ಮುನಿಯಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆಪಿ ಮಂದಾರ ವೇದಿಕೆಯಲ್ಲಿದ್ದರು. ಸಮಾರಂಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಸಣ್ಣಗೌಡ, ನಂಜುಂಡಸ್ವಾಮಿ, ಲಕ್ಷ್ಮೀಗೌಡ, ತಿಮ್ಮಯ್ಯ, ನಾಗರಾಜ್, ಅಪ್ಪಾಜಿ ಮುಂತಾದವರು ಹಾಜರಿದ್ದರು. ಒಂದೇ ರೀತಿಯ ಒಂದು ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲಿಟ್ಟು ಮನೆಯ ಮಗನ ರೀತಿಯಲ್ಲಿ ನೀವೆಲ್ಲರೂ ನನಗೆ ಸಹಕಾರ ಆಶೀರ್ವಾದವನ್ನು ಮರ್ತಾ ಬಂದಿದ್ದೀರಿ ಇಲ್ಲಿಯ ತನಕ. ಇಲ್ಲಿ 2-3 ವಿಚಾರಗಳಿದೆ. ಮೊದಲನೇದಾಗಿ KSRTCಯಲ್ಲಿ ವೃತ್ತಿಯನ್ನ ಮಾಡಿ ರಿಟೈರ್ಡ್ ಆದ ನಂತರ ಜೀವನ ನಿರ್ವಹಣೆಗೆ ಏನು ಅಂತ ಯೋಚನೆ ಮಾಡದೆ ಅವ್ರು ಹೇಳಿದ ರೀತಿಯಲ್ಲಿ ಕೆಲಸಕ್ಕೆ ಸೇರ್ಬಿಟ್ಟಿದ್ವಿ. ಅದಾದ ನಂತರ ಪೆನ್ಷನ್ ಅವತ್ತಿನ ಕಾಲಕ್ಕೆ ನಮ್ಗೆ 6,000-7,000 ಸಂಬಳ ಬರ್ತಾ ಇತ್ತು. ಇವತ್ತು 30,000-40,000, ಕೆಲವರು 60,000 ತನಕ ಹೋಗ್ತಾ ಇದ್ದಾರೆ. ಆದ್ರೆ ಅವತ್ ಮನೆ ಬಾಡಿಗೆ 100 ರೂಪಾಯಿ ಇತ್ತು, ಇವತ್ತು 10,000 ಆಗಿದೆ. ಅಂದ್ರೆ ಜೀವನ ನಡೆಸೋದಕ್ಕೆ ಅವತ್ತಿನ ಕಷ್ಟ ಏನಿದೆ ಅದೇ ಕಷ್ಟ ಇವತ್ತು ಕೂಡ KSRTC ಏನು ನೌಕರರು ಇದ್ದಾರೆ ಅವ್ರಿಗಿದೆ. ಇದೆಲ್ಲದನ್ನ ಮೀರಿ ಕೆಲವರು ಬುದ್ಧಿವಂತರಿದ್ರು, ಊರಲ್ಲಿ ಜಮೀನು ಇತ್ತು, ಆ ಜಮೀನ್ ಮಾಡ್ಕೊಂಡು KSRTC ಕೆಲಸ ಮಾಡೋರು ಬದುಕೊಂಡ್ರು. ಇನ್ ಕೆಲವರು ಬೇರೆ ಬೇರೆ ಆದ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಕಾರ್ಯಕ್ರಮಗಳನ್ನ ಹಾಕೊಂಡ್ರು, ಯಾವ್ದೋ ರೀತಿಯಲ್ಲಿ ಮಾಡಿದ್ರು. ಇನ್ ಕೆಲವರು ವೃತ್ತಿ ಬಿಟ್ಟು ಬೇರೆ ಕಡೆ ಆಚೆ ಆಚೆ ನೋಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರ ಮುಖೇನ KSRTC ಏನೋ ಒಂದು ನಿಗಮಕ್ಕೆ ಇಡೀ ಜೀವನವನ್ನ ಮುಡುಪಾಗಿಟ್ಟಿದ್ರು. ಅವರು ರಿಟೈರ್ಡ್ ಆಗಿ ಬಂದ್ಮೇಲೆ ಆಕಾಶ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದು ಸಹಜವಾಗಿದೆ. ಈಗ ಜಾಹೀರಾತು. ಡೈಮಂಡ್ಸ್ ಖರೀದಿ ಮಾಡೋ ಕನಸಿದೆಯಾ? ಹೌದು, ಡೈಮಂಡ್ ಡ್ರೀಮ್ಸ್ ಕಮ್ ಟ್ರೂ ಅಟ್ ಭೀಮಾ. ನಿಮ್ಮ ನೆಚ್ಚಿನ ಡೈಮಂಡ್ ಆಭರಣವನ್ನ 90% ಪರ್ ಕ್ಯಾರೆಟ್ ಪಾವತಿ ಮಾಡಿ ಪಡೆಯಿರಿ. ಜೊತೆಗೆ ಪ್ರತಿ ಕ್ಯಾರೆಟ್ ಮೇಲೆ 2 ಚಿನ್ನದ ನಾಣ್ಯಗಳು ಉಚಿತ. December 5, 2022 January 9, 2023 ಭೀಮಾ ಜುವೆಲ್ಲರ್ಸ್, ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ, ಚೆನ್ನೈ ಮತ್ತು ರಾಜಮುಂಡ್ರಿ. ಷರತ್ತುಗಳು ಅನ್ವಯ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9th Cross, KR Puram, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ.
ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ 9th cross, ಕೆಆರ್ ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಮತ್ತೊಮ್ಮೆ ಅಮೋ ವಾರ್ತೆಗಳಿಗೆ ಸ್ವಾಗತ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನೂತನ ಕಾಂಪೌಂಡ್ ಉದ್ಘಾಟನೆ ಹಾಗೂ 5ನೇ ವರ್ಷದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಸಮಾಜದ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಪಾಪಣ್ಣ ಮಾತನಾಡಿ, ದೇವಸ್ಥಾನದ ಮುಂಭಾಗಕ್ಕೆ ರಸ್ತೆ ಹಾಗೂ ನೆಲಹಾಸು ಹಾಕಬೇಕಾಗಿದೆ. ಆದ್ದರಿಂದ ಮಂಜೂರಾಗಿದ್ದ 40 ಲಕ್ಷ ರು ಹಣ ಕಾಮಗಾರಿಗೆ ಬಳಕೆಯಾಗಬೇಕಿದ್ದ ಅನುದಾನವು ಬೇರೆ ಕಡೆ ವರ್ಗಾವಣೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಎಂ ಸಂತೋಷ್ ಮಾತನಾಡಿ, ನಮ್ಮ ಕುಟುಂಬ ಕಾಲದಿಂದಲೂ ದೇವಸ್ಥಾನಕ್ಕೆ ಅವಿರತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದೆ. ಇನ್ನು ಮುಂದೆ ಕೂಡ ನಿರಂತರವಾಗಿ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ನಮ್ಮ ಕುಟುಂಬದ ವತಿಯಿಂದ ಸಾಧ್ಯವಾದಷ್ಟು ಸಹಕರಿಸಲು ಸಿದ್ಧರಿದ್ದೇವೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣೇಗೌಡ, ಕಾಂಪೌಂಡ್ ನಿರ್ಮಾಣದ ದಾನಿಗಳಾದ ಸಿದ್ದೇಶ್ ನಾಗೇಂದ್ರ, ಗ್ರಾನೈಟ್ ರಾಜಶೇಖರ್, ಬಳ್ಳೂರು ಉಮೇಶ್, ಸುರಭಿ ರಘು ಹಾಗೂ ದೇವಿ ಸ್ವಾಮಿ ಇತರರು ಹಾಜರಿದ್ದರು. ಎಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ಬೇಕು ಬೇಲೂರಲ್ಲಿ ಅಂತ ಹೇಳಿ ಬಂದಾಗ ಅವರು ನಮ್ಮ ತಂದೆ ಧಾರ್ಮಿಕ ಕ್ಷೇತ್ರದಲ್ಲಂತೂ ತುಂಬಾ ಇದಾಗಿದ್ರು. ದೇವಸ್ಥಾನ ಅಂದ ಕೂಡಲೇ ಅವರು ಮುಂದಾಳತ್ವದಲ್ಲೇ ಬರ್ತೀನಿ ಅಂತ ಹೇಳಿ ಬರ್ತಾ ಇದ್ರು. ಹಾಗೆಯೇ ಅವರು ಬೇಲೂರಿನಲ್ಲಿ ನಮ್ಮ ಅಂತರ್ಘಟಮ್ಮನ ದೇವಸ್ಥಾನ ಕೂಡ ಒಂದು ಲೀಡರ್ಶಿಪ್ ತಗೊಂಡು ಒಂದು 10 ತಿಂಗಳಲ್ಲಿ ದೇವಸ್ಥಾನ ಮುಗಿಸಿದ್ರು. ನಮಗೆ ಆಗ ಪ್ರತಿಯೊಂದು ದಾನಿಗಳು ಸಹ ನಮಗೆ ಹೆಲ್ಪ್ ಮಾಡಿದ್ರು. ಹಾಗೆ ನಮ್ಮ ರಾಜಶೇಖರ್ ಅವ್ರನ್ನ ತುಂಬ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ತಂದೆಯವರು ಹೇಳಿದ್ರು, ಗ್ರಾನೈಟ್ ಅವರು ಎಷ್ಟಾಗುತ್ತೆ ಅವರು ಕೊಡಲಿ ನಮಗೆ ನಮ್ಮ ದೇವಸ್ಥಾನಕ್ಕೆ, ಆಮೇಲೆ ಬಾಕಿದ್ದು ನಾವು ದುಡ್ಡು ಕೊಟ್ಟು ತಗೊಳ್ಳೋಣ ಅಂತ ಹೇಳಿದ್ರು. ಬಟ್ ನಮ್ಮ ತಂದೆಯವರು ಮೊದಲನೇ ಸತಿ ಅವ್ರ ಹತ್ರ ಹೋದಾಗ 1.5 ಲಕ್ಷದ್ದು ಗ್ರಾನೈಟ್ ಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಂಡ್ರು. ಮಂಜಣ್ಣ ನೀವು ಏನು ಕೊಡೋದು ಬೇಡ, ನೀವು ಹೋಗಿ ದೇವಸ್ಥಾನಕ್ಕೆ ನಾನು ಕಳಿಸ್ತೀನಿ ಅಂತೇಳಿ ನಮ್ಮ ಅಂತರ್ಘಟ್ಟಮ್ಮನ ದೇವಸ್ಥಾನಕ್ಕೆ ಕೂಡ ಒಂದು ಗ್ರಾನೈಟ್ನ ಕೊಟ್ಟಿದ್ದಾರೆ ಅವರು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಅನಿಲ್ ಕುಮಾರ್ ಉಪನ್ಯಾಸಕ ವೃಂದಕ್ಕೆ ಕರೆ ನೀಡಿದರು. ಪಟ್ಟಣದ ಬಾಲಕರ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಪ್ರಗತಿ ಪರಿಶೀಲನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಲೇಜಿನಲ್ಲಿ ಅಧ್ಯಯನ ಮಾಡಿರುವ ಸಾವಿರಾರು ಮಂದಿ ಉತ್ತಮ ಬದುಕು ಕಟ್ಟಿಕೊಂಡಿದ್ದಾರೆ. ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಗಳಲ್ಲಿ ಪ್ರತಿ ವರ್ಷವೂ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ದೊರೆಯುತ್ತಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಕಾಲೇಜಿಗೆ ದಾಖಲು ಮಾಡುವ ಮೂಲಕ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಉಪಾಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ, ಕಾಲೇಜುಗಳಲ್ಲಿ ಎಲ್ಲವೂ ಉಚಿತವಾಗಿ ದೊರೆಯುತ್ತಿದ್ದು, ವಿದ್ಯಾರ್ಥಿಗಳು ಪೋಷಕರು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗುತ್ತಿಲ್ಲ. ಮಕ್ಕಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದರೆ ಉಪನ್ಯಾಸಕರು ಕೂಡ ಅದೇ ನಿಟ್ಟಿನಲ್ಲಿ ಪಾಠ ಪ್ರವಚನ ನೀಡಲಿದ್ದಾರೆ. ಮೊದಲು ಓದಿನ ಕಡೆ ಗಮನ ಕೊಟ್ಟು ಉತ್ತಮ ಫಲಿತಾಂಶದೊಂದಿಗೆ ಮುಂದಿನ ಶಿಕ್ಷಣ ಬದುಕನ್ನು ರೂಪಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲೆ ಗಾಯತ್ರಿ ಮಾತನಾಡಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಜ್ಞಾನೇಂದ್ರ, ಧರ್ಮಣ್ಣ, ಯೋಗಾನಂದ, ಶಿವಕುಮಾರ್ ಉಪನ್ಯಾಸಕರುಗಳು ಹಾಜರಿದ್ದರು. ಉದ್ದೇಶವನ್ನು ಇಟ್ಕೊಂಡೇ ಆ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಈಗಿನಿಂದಲೂ. ಸೊ ಇವತ್ತು ನಾನು ಒಂದು ಕಾರ್ಯಕ್ರಮ ನನಗೆ ಯಾಕೆ ತುಂಬಾ ಖುಷಿಯಾಗಿದೆ ಅಂದ್ರೆ, ನಿಮ್ಮ ಮುಂದಿರೋ ಒಂದು ಯೂತ್ ಐಕಾನ್ ಅನ್ನುವಂತ ಅನಿಲ್ ಕುಮಾರ್ ಸರ್ ಅನ್ನುವಂತ ನಮ್ಮ ಕಾಲೇಜಿನ ಉಪಾಧ್ಯಕ್ಷರು. ಏಕೆಂದ್ರೆ ನಾವು ಎಲ್ಲವನ್ನ ಹೇಳ್ತಾ ಹೋದಂಗಿಲ್ಲ, ಆ ನಡೆಯಂತೆ ನುಡಿಯಂತೆ ನಡೆಯಿರ್ಬೇಕು ಅನ್ನೋದು ಒಂದು ವಿವೇಕರ ಏನು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತುಗಳು. ಸೊ ಹಾಗಾಗಿ
ಅನಿಲ್ ಸರ್ ಅವರು ಅವರ ಮಾತುಗಳನ್ನ ನಾನು ಕೇಳ್ತಾ ಬಂದಿದ್ದೀನಿ ಸುಮಾರು ವರ್ಷಗಳಿಂದ. ಅವ್ರ ಮಾತುಗಳನ್ನ ಕೇಳ್ತಾ ಬಂದಿದ್ದೀನಿ. ಅದರಲ್ಲಿ ಒಂದು ನಿಮ್ಮನ್ನ ಇನ್ಸ್ಪಿರೇಷನ್ ಮಾಡುವಂತ ಸೊಸೈಟಿಯಲ್ಲಿ ಇರುವಂತ ಯುವಜನತೆಯನ್ನ ಬದಲಾವಣೆ ಮಾಡ್ಬೇಕಾದ್ರೆ ಅವರಲ್ಲಿ ಒಂದು ಮೌಲ್ಯಗಳನ್ನ ಬೆಳೆಸಬೇಕು, ಆ ಮೌಲ್ಯಗಳ ಜೊತೆಗೆ ಸಮಾಜವನ್ನ ಕಟ್ಟಬೇಕು ಅನ್ನುವಂತ ಉದಾತ್ತ ಗುಣಗಳು ಆ ಒಂದು ಅವರಲ್ಲಿ ಇರೋದ್ರಿಂದ ನಾನು ನಿಮ್ಮ ಮುಂದೆ ಅವರನ್ನ ತರಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನವನ್ನ ನಾನು ಮಾಡಿದ್ದು. ನಿಜವಾಗ್ಲೂ ನನಗೆ ಅದು ದೊಡ್ಡತನ ಅನಿಸುತ್ತೆ. ಯಾಕಂದ್ರೆ ನಾವೇ ಮೀಟಿಂಗ್ ಮಾಡಿಕೊಂಡು ಏನೋ ಒಂದು ರೀತಿಯ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದಕ್ಕಿಂತಲೂ ನಿಮ್ಮ ಮುಂದೆ ಅಂಥ ವ್ಯಕ್ತಿಗಳನ್ನ ತಂದಾಗ ನಮ್ಮದೇ ಶಾಲೆ ಕಾಲೇಜಿನಲ್ಲಿ ಓದಿದಂತ ಅಂತ ಉದಾತ್ತ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು ನಿಮ್ಮ ಮುಂದೆ ನಿಂತಾಗ ನೀವು ಕೂಡ ಆ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಮುಂದೊಂದು ದಿನ ಅಂಥ ಒಂದು ಸ್ಥಾನವನ್ನ ನೀವು ಬೆಳೆಸಲಿಕ್ಕೆ ಸಾಧ್ಯ ಆಗ್ಬಹುದು. ನೀವು ಕೂಡ ಮುಂದೆ ಇಂಜಿನಿಯರ್ ಆಗ್ಬಹುದು, ಡಾಕ್ಟರ್ ಆಗ್ಬಹುದು, ಅದೇ ತರ ಸಮಾಜ ಸೇವಕರಾಗ್ಬಹುದು, ಐಎಎಸ್ ಕೆಎಎಸ್ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದಾಗ ಕೂಡ ನಿಮ್ಗೆ ಆ ಸ್ಥಾನ ಸಿಗ್ತಾ ಹೋಗುತ್ತೆ. ಅಂತ ಒಂದು ಒಂದು ಆದರ್ಶದ ವ್ಯಕ್ತಿತ್ವಗಳು ನಮ್ಮ ಮುಂದೆ ಇರ್ತವೆ. ಅವರನ್ನ ಗುರುತಿಸುವಂತ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಬರ್ಬೇಕಂದ್ರೆ ನಾವು ಜ್ಞಾನದಾನಿಗಳಾಗಿರ್ಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯನಿರತ ಪತ್ರಕರ್ತರ ಸಾಮಾನ್ಯ ಸಭೆಗೆ ರಾಜ್ಯದ 30 ಜಿಲ್ಲೆಗಳಿಂದ ಪತ್ರಿಕಾ ಪ್ರತಿನಿಧಿಗಳು ಬರಲಿದ್ದಾರೆಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದಗಳೂರು ಹೇಳಿದರು. ತಾಲೂಕಿನ ಪುಷ್ಪಗಿರಿಯಲ್ಲಿ ಈ ಬಾರಿ ನಡೆಯಲಿರುವ 37ನೇ ರಾಜ್ಯ ಪತ್ರಕರ್ತರ ವಾರ್ಷಿಕ ಮಹಾಸಭೆ ರಾಜ್ಯದ 30 ಜಿಲ್ಲೆಗಳಿಂದ ನೋಂದಾಯಿತ ಪತ್ರಕರ್ತ ಮಿತ್ರರು ಭಾಗವಹಿಸಲಿದ್ದಾರೆ. ಇದೇ ತಿಂಗಳ 8 ಮತ್ತು 9ರಂದು ವಿಜಯಪುರದಲ್ಲಿ ನಡೆಯಬೇಕಿತ್ತು, ಆದರೆ ಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗೈಕ್ಯರಾದ ಕಾರಣ ಸಮ್ಮೇಳನವನ್ನು ಮುಂದೂಡಬಹುದು, ಆದರೆ ಸಾಮಾನ್ಯ ಸಭೆಯನ್ನು ಮುಂದೂಡಲು ಸಾಧ್ಯವಿಲ್ಲದ ಕಾರಣ ಬೇಲೂರು ತಾಲೂಕಿನಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಪುಷ್ಪಗಿರಿ ಸಂಸ್ಥಾನದ ಶ್ರೀ ಸೋಮಶೇಖರ ಸ್ವಾಮೀಜಿ ಆಶೀರ್ವಾದದಿಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ದೂರದ ಊರಿಂದ ಬರುವ ಪತ್ರಕರ್ತರಿಗೆ ವಸತಿ, ಊಟದ ವ್ಯವಸ್ಥೆ ಹಾಗೂ ನೋಂದಣಿ ಇನ್ನೂ ಮುಂತಾದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎ ರಾಘವೇಂದ್ರ ಹೊಳ್ಳ, ಉಪಾಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಎಸ್ ರವಿ, ಪ್ರಧಾನ ಕಾರ್ಯದರ್ಶಿ ಆರ್ ವೆಂಕಟೇಶ್, ಕಾರ್ಯದರ್ಶಿ ಎಂಸಿ ಕುಮಾರ್, ಸದಸ್ಯ ರಘುನಾಥ್ ಹಾಜರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆನ್ಯುಯಲ್ ಜನರಲ್ ಬಾಡಿ 89ನೇ ಸಾಮಾನ್ಯ ಸದಸ್ಯರ ಸಭೆ ಈ ಬಾರಿ ಹಾಸನ ಜಿಲ್ಲೆ ಹಳೆಬೀಡು ಬಳಿ ಇರುವಂಥ ಪುಷ್ಪಗಿರಿ ಮಹಾಸಂಸ್ಥಾನದಲ್ಲಿ ಏರ್ಪಾಡು ಮಾಡಿದ್ದೇವೆ. 9ನೇ ತಾರೀಕು ಇದೇ ತಿಂಗಳ 9ನೇ ತಾರೀಕು ಈ ಸಭೆ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಸಭೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಪತ್ರಕರ್ತ ಬಾಂಧವರು, ವಿಶೇಷವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ KWJ ಸದಸ್ಯರುಗಳು ಯಾರ್ಯಾರಿದ್ದೀರಿ, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ನಮ್ಮ ವಿಶೇಷವಾಗಿ ಇದು ಈ ಸಭೆ ಯಾಕೆ ಇಲ್ಲಿ ನಾವು ಬದಲಾವಣೆ ಮಾಡಿದ್ವಿ ಅನ್ನೋದು ಭಾಳ ಮುಖ್ಯ. ಏಕೆಂದರೆ ಸಿದ್ದೇಶ್ವರ ಸ್ವಾಮೀಜಿಗಳು ವಿಜಾಪುರದಲ್ಲಿ ಈ ಸಭೆ ನಡೀಬೇಕಾಯಿತು. ಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗೈಕ್ಯರಾದ ಪ್ರಯುಕ್ತ ಅಲ್ಲಿ ಈ ಸಭೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿಗೆ ಹಾಸನ ಜಿಲ್ಲೆ ಹಳೆಬೀಡು ಮಹಾಸಂಸ್ಥಾನದ ಇಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. 9ನೇ ತಾರೀಕು ನಡೆಯುವಂಥ ಈ ಸಭೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ವಿಶೇಷವಾಗಿ ಇದೊಂದು ಪ್ರಕೃತಿಯ ತಾಣ, ಹಳೆಬೀಡನ್ನು ನೋಡಿದಾಗತ್ತೆ, ಬೇಲೂರನ್ನು ನೋಡ್ದಂಗಾಗತ್ತೆ, ಪುಷ್ಪಗಿರಿ ಬೆಟ್ಟವನ್ನು ಕೂಡ ನೋಡ್ದಂಗಾಗತ್ತೆ, ಇಲ್ಲಿ ಆಗಿರುವಂಥ ಅಭಿವೃದ್ಧಿಯನ್ನು ನೋಡ್ದಂಗಾಗತ್ತೆ. ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ, ಎಲ್ಲವನ್ನು ನೋಡ್ದಂಗಾಗತ್ತೆ. ದಯವಿಟ್ಟು ನಗರದ ಕಲಾಭವನದಲ್ಲಿ ನಡೆದ ಶ್ರೀರಾಮಾಯಣ ದರ್ಶನಂ ಕೃತಿಯ ಆಯ್ದ ಭಾಗದ ನಾಟಕದಲ್ಲಿ ವಾನರ ವೀರರಾದ ವಾಲಿ ಮತ್ತು ಸುಗ್ರೀವರ ನಡುವಿನ ಯುದ್ಧದ ಸನ್ನಿವೇಶವು ಪ್ರೇಕ್ಷಕರ ಕಣ್ಣಿನ ಸೆಳೆದು ಚಪ್ಪಾಳೆ ಗಿಟ್ಟಿಸಿಕೊಂಡಿತು. ರಾಷ್ಟ್ರಕವಿ ಕುವೆಂಪು ಜನ್ಮದಿನಾಚರಣೆಯ ಅಂಗವಾಗಿ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆದ ಕುವೆಂಪು ನಮನ ಕಾರ್ಯಕ್ರಮದ ಪ್ರಯುಕ್ತ ಶ್ರೀರಾಮಾಯಣ ದರ್ಶನಂ ಕೃತಿಯ ಆಯ್ದ ಭಾಗ ವಾನರ ವೀರರಾದ ವಾಲಿ ಸುಗ್ರೀವರ ನಡುವಿನ ಯುದ್ಧವನ್ನ ಸಾರುವ ಸನ್ನಿವೇಶವನ್ನ ಕಿಷ್ಕಿಂದ ಕಾಳಗ ಎನ್ನುವ ಹೆಸರಿನಲ್ಲಿ ನಾಟಕವನ್ನ ಅಭಿನಯಿಸಿದರು. ನಾಟಕ ಆರಂಭವಾಗುವ ಮೊದಲು ಸುಗಮ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಂತರ ಜಿಲ್ಲಾ ಪಂಚಾಯತ್ ಸಿಇಒ ಕಾಂತರಾಜು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ವಾರ್ತಾಧಿಕಾರಿ ವಿನೋದ್ ಚಂದ್ರ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಕಲಾವಿದರು ಕುವೆಂಪು ರಚನೆಯ ಹಳೆಗನ್ನಡ ಶೈಲಿಯಲ್ಲಿ
ಕಿಷ್ಕಿಂದ ಕಾಳಗ ನಾಟಕ ಪ್ರದರ್ಶನ ನೀಡಿದರು. ಸುಮಾರು ಒಂದು ಗಂಟೆಯ ನಾಟಕ ನೋಡುಗರ ಕಣ್ಮನ ಸೆಳೆಯುವಂತೆ ಅಭಿನಯಿಸಿದರು. ನಾಟಕದ ನಿರ್ದೇಶನ ಮಾಡುವುದರ ಜೊತೆಗೆ ವಾಲಿ ಪಾತ್ರವನ್ನ ಪ್ರದೀಪ್ ಆಸನ್ ನಿಭಾಯಿಸಿದರು. ಸಂಗೀತ ಕಲಾ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಅನಿಲ್ ಸಹೋದರಿಯ ಮಗ ಧವನ್ ಹುಟ್ಟುಹಬ್ಬದ ದಿನದಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ತಾಲೂಕಿನ ಸನ್ಯಾಸಿಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ನೋಟ್ಬುಕ್, ಪೆನ್ಸಿಲ್ ನೀಡುವ ಮೂಲಕ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಿದ್ದು ಜನರ ಗಮನ ಸೆಳೆಯಿತು. ಅನಿಲ್ ಮಾತನಾಡಿ, ಟ್ರಸ್ಟ್ನಲ್ಲಿ ಯಾರದೇ ಜನ್ಮದಿನಗಳನ್ನು ಆಚರಿಸುವುದಾದರೆ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡುವ ಮೂಲಕ ಶಾಲೆಗೆ ಏನನ್ನಾದರೂ ಕೊಡುಗೆ ನೀಡಬೇಕೆಂಬ ನಿಯಮವಿದೆ. ಇಂತಹ ವಿಚಾರಗಳಿಗೆ ಸಂಬಂಧಿಸಿದಂತೆ ಎಲ್ಲರೂ ಕೂಡ ಸಹಕರಿಸಿದ್ದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮತ್ತಷ್ಟು ಮಕ್ಕಳ ಸಂಖ್ಯೆ ಹೆಚ್ಚಾಗಬಹುದೆಂಬುದು ನಮ್ಮ ಅಭಿಪ್ರಾಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಶಿಕ್ಷಕ ಮಂಜುನಾಥ್ ಮಾತನಾಡಿ, ಎಲ್ಲರೂ ಹುಟ್ಟುಹಬ್ಬಗಳನ್ನು ಸರ್ಕಾರಿ ಶಾಲೆಯಲ್ಲಿ ಆಚರಿಸಿದರೆ ಸಾಕಷ್ಟು ಸಮಾಜಕ್ಕೆ ಉತ್ತಮ ಸಂದೇಶವಾಗುತ್ತದೆ. ಶಾಲೆಯ ಮಕ್ಕಳಿಗೆ ಇಂತಹ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಹುಟ್ಟುಹಬ್ಬಗಳನ್ನು ಆಚರಿಸುವುದಾದರೆ ಇದೇ ರೀತಿ ಆಚರಿಸುವಂತೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಟ್ರಸ್ಟ್ ನಿರ್ದೇಶಕ ವಿಷ್ಣುಪ್ರಸಾದ್, ಶಾಲೆಯ ಶಿಕ್ಷಕ ಮಂಜುನಾಥ್, ದೇವರಾಜ್, ಎಸ್ಡಿಎಂಸಿ ಅಧ್ಯಕ್ಷೆ ವನಿತಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಮ್ಮ ಶಾಲೆಗೆ ಅನಿಲ್ ಮತ್ತು ಅವರ ಸ್ನೇಹಿತರು ಬಂದು, ಸರ್ ನಾಳೆ ನಮ್ಮ ತಂಗಿಯ ಮಗಂದು ಒಂದು ಜನ್ಮದಿನ ಇದೆ, ಹಾಗಾಗಿ ಆ ಜನ್ಮದಿನಾಚರಣೆಯನ್ನು ನಾವು ಮಕ್ಕಳಿಗೆ ಮಕ್ಕಳ ಜೊತೆ ಒಂದು ನೋಟ್ಬುಕ್ ವಿತರಣೆ ಮಾಡ್ಕೊಳ್ಳೋ ಮುಖಾಂತರ ನಾವು ಆಚರಣೆ ಮಾಡಬೇಕು ಅಂತ ಇದೀವಿ ಸರ್. ಏನು ಮಾಡೋಣ ಅಂತ ಒಂದು ಚರ್ಚೆ ಮಾಡಿದಾಗ ಶ್ರೀತ ನರಸಿಂಹರು ಇದ್ದರು, ಸವಿತಾ ಸಮಾಜದ ಅಧ್ಯಕ್ಷರು, ಹೌದು ಬನ್ನಿ ನಮ್ಮ ಶಾಲೆ ಎಷ್ಟು ಮಕ್ಕಳಿದ್ದಾರೆ ಏನು ಅಂತ ಕೇಳಿದ್ರು. ಆಗ ನಾನು ಅವ್ರನ್ನ ಕೇಳಿದೆ, ಇದೇನು ಒಂಥರ ಒಂದು ಡಿಫ್ರೆಂಟಾಗಿ ಒಂಥರ ಆಚರಣೆನ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಇಲ್ಲ ಸರ್ ಒಂದು ಜನ್ಮದಿನಾಚರಣೆ ಒಂದು ಕೇಕ್ ಕಟ್ ಮಾಡಿ ಒಂದು ಪಾರ್ಟಿ ಮಾಡಿ ಒಂದು ಚಾಕ್ಲೇಟ್ ಕೊಟ್ಟು ಒಂದು ಮಾಡೋಕ್ಕಿಂತ ನಾವೇ ಸರ್ಕಾರಿ ಶಾಲೆಯಲ್ಲಿ ಓದೋ ಥರ ಮಕ್ಕಳು ಏನೋ ಒಂದು ನೋಟ್ಬುಕ್ಕು, ಪೆನ್ಸಿಲ್ಲು ಆ ಥರ ಮಕ್ಕಳಿಗೆ ನಾವು ಕೊಡೋಕೆ ಮುಖಾಂತರ ಅದೇ ದುಡ್ಡನ್ನು ವಿಜೃಂಭಣೆ ಇಲ್ಲ ಅಂದರೂ ಕೂಡ, ಒಂದು ಆಡಂಬರ ಇಲ್ಲ ಅಂದರೂ ಕೂಡ, ಒಂದು ಜನಮೆಚ್ಚ ರೀತಿಲಿ ನಾವು ಈ ಥರ ಮಕ್ಕಳಿಗೆ ನೋಟ್ ವಿತರಣೆ ನೋಟ್ಬುಕ್ ಮತ್ತು ಪೆನ್ಸಿಲ್ ವಿತರಣೆ ಮಾಡಿಬಿಟ್ಟು ನಾವು ಆಚರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ನಗರದ HDCC ಬ್ಯಾಂಕ್ನಿಂದ ಹೊರತಂದಿರುವ 2023 ನೂತನ ಕ್ಯಾಲೆಂಡರ್ ಬಿಡುಗಡೆಯನ್ನು ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ನೆರವೇರಿಸಿದರು. ಮುಂದಿನ ದಿನಗಳಲ್ಲಿ ಯಾವುದೇ ಅಡಚಣೆಯಾಗದೆ ಆರೋಗ್ಯದಿಂದ, ಸಂತೋಷದಿಂದ, ಆರ್ಥಿಕವಾಗಿ ಉತ್ತಮ ಮಳೆ ಬೆಳೆ ಬಂದು ರೈತಾಪಿ ಜನರು ಹಾಗೂ ಎಲ್ಲರೂ ಸುಖವಾಗಿರಲಿ ಎಂದು ಇದೇ ವೇಳೆ ಕೋರಿದರು. ಕಾರ್ಯಕ್ರಮದಲ್ಲಿ HDCC ಬ್ಯಾಂಕ್ನಿಂದ ಹೊರತಂದಿರುವ 2023 ಹೊಸ ವರ್ಷದ ಕ್ಯಾಲೆಂಡರ್ ಡೈರಿಯನ್ನು ಇದೇ ವೇಳೆ ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ವ್ಯವಸ್ಥಾಪಕ ಕುಮಾರ್, ನಿರ್ದೇಶಕ ದೇವೇಗೌಡ, ಹಾಸನ ಹಾಲು ಒಕ್ಕೂಟದ ನಿರ್ದೇಶಕ ಚನ್ನೇಗೌಡ ಹಾಜರಿದ್ದರು. ಹಾಸನ ಜಿಲ್ಲಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಶುಭಾಶಯಗಳನ್ನು ಹೇಳ್ತಾ ಹಾಗೂ ಈ ನಾಡಿನ ಜನತೆಗೆ ಮತ್ತು ನಮ್ಮ ಜಿಲ್ಲೆಯ ಜನತೆಗೆ 2023ರ ಶುಭಾಶಯಗಳನ್ನು ಹೇಳ್ತಾ, ಈ ವರ್ಷ ನಾಡಿಗೆ ಸಮಸ್ತ ನಾಗರಿಕರಿಗೂ ಮತ್ತು ಎಲ್ಲ ನಮ್ಮ ರೈತಾಪಿ ವರ್ಗಕ್ಕೂ ಭಗವಂತ ಸಕಾಲಕ್ಕೆ ಮಳೆಯನ್ನು ಶುರು ಕೊಡೋದ್ರ ಮೂಲಕ ಮತ್ತು ಉತ್ತಮವಾದ ಬೆಳೆಗಳು ಬರಲಿ ಅಂತ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೊದಲು ದಲಿತರು ಒಗ್ಗಟ್ಟು ಪ್ರದರ್ಶಿಸಿ ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಬೆಳೆಯಲು ಸಹಾಯಕ, ಅಂಬೇಡ್ಕರ್ ಮರಿಮಗ ರಾಜರತ್ನ ಅಂಬೇಡ್ಕರ್ ಅಭಿಪ್ರಾಯ. ಕಲಿಯಬೇಕೆಂಬ ಮನಸ್ಸು ಇದ್ದರೆ ಸಾಕು, ಯಾವ ವಯಸ್ಸು ಅಡ್ಡಿ ಬರುವುದಿಲ್ಲ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅಭಿಪ್ರಾಯ. ದೇವೇಗೌಡರನ್ನ ಭೇಟಿ ಮಾಡಿದ ಎಟಿಆರ್, ಜನವರಿ 22ರ ಕಾರ್ಯಕ್ರಮಕ್ಕೆ ಆಹ್ವಾನ, ರಾಜಕೀಯ ವಲಯದಲ್ಲಿ ಬಿಸಿಯೇರಿದ ಚರ್ಚೆ. ಹಲಸುಲಿಗೆ ಬಳಿ ಕಾಡಾನೆ ಗುಂಪು, ಮರಿಗಳೊಂದಿಗೆ ರಸ್ತೆ ದಾಟಿದ ಗುಂಪು, ಸ್ಥಳೀಯರು ಚಿತ್ರೀಕರಿಸಿದ ವಿಡಿಯೋ ವೈರಲ್. ಮತ್ತು ಶೀಘ್ರದಲ್ಲಿ ಹೊಳೆ ಬೀದಿ ರಸ್ತೆ ಅಗಲೀಕರಣ, ಇದಕ್ಕೆ ಬಿಡುಗಡೆಯಾದ ಪೂರಕ ಅನುದಾನ, ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.